ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. 3 ದಿನಗಳಿಂದ ನಡೆಯುತ್ತಿರುವ ಸಿಪಿಐಎಂ 11ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಂಪನ್ನ. 5,000 ಮಂದಿ ಭಾಗವಹಿಸಿದ ಆಕರ್ಷಕ ವರ್ಣರಂಜಿತ ರೆಡ್ ವಾಲಂಟಿಯರ್ ಮಾರ್ಚ್. ಬ್ಯಾಂಡ್ ವಾದ್ಯ ಘೋಷಗಳೊಂದಿಗೆ ನಡೆದ ವರ್ಣರಂಜಿತ ಮೆರವಣಿಗೆ. ಕಾಸರಗೋಡು ಜಿಲ್ಲಾ ಸಿಪಿಎಂ ಸೆಕ್ರೆಟರಿಯಾಗಿ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷ ಎಂ ವಿ ಬಾಲಕೃಷ್ಣನ್ ಮಾಸ್ತರ್ ಅವಿರೋಧ ಆಯ್ಕೆ. ಜಿಲ್ಲೆಯಲ್ಲಿ ಮಹಿಳೆಯರಿಬ್ಬರು ಕೊಲೆಗೈಯಲ್ಪಟ್ಟು ತಿಂಗಳುಗಳೇ ಕಳೆದರೂ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಫಲ. ರಾಜ್ಯ ಮಹಿಳಾ ಆಯೋಗದ ಹಸ್ತಕ್ಷೇಪ ಅಗತ್ಯ. ಕಾಜಂಗಾಡಿನಲ್ಲಿ ನಡೆದ ಮಹಿಳಾ ಮೋರ್ಚಾ ಪ್ರತಿಭಟನಾ ರ್ಯಾಲಿ ಉದ್ಘಾಟಿಸಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಪ್ರಮೀಳಾ ಸಿ ನಾಯ್ಕ ಆಗ್ರಹ. ಸಂಪೂರ್ಣ ಕುಸಿದ ಹೊಸಂಗಡಿ ಮಿಯಪ್ಪದವ ರಸ್ತೆ. ಡಾಮಾರು ಕಾಣದೆ 15 ವರ್ಷ. ವಾಹನ ಸಾರ್ವಜನಿಕರು ಸಂಕಷ್ಟದಲ್ಲಿ. ರಸ್ತೆ ಕಾಮಗಾರಿಗೆ ಮೀನಮೇಷ ಎಣಿಸುತ್ತಿರುವ ಇಲಾಖೆ ಅಧಿಕಾರಿಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಕಾಯಕಲ್ಪ. ಸಮಗ್ರ ಅಭಿವೃದ್ಧಿಗೆ ರೂಪುರೇಷೆ ನೀಡಲು ಆರೋಗ್ಯ ಸಚಿವೆ ಕೆ ಶೈಲಜ ನಿರ್ದೇಶ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿಸಲು ಕ್ರಮ. ಈಗ ವಾರ್ತೆಗಳ ವಿವರ. ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಕಾಸರಗೋಡು ಜಿಲ್ಲಾ 11ನೇ ಸಿಪಿಎಂ ಸಮ್ಮೇಳನದ ಸಮಾರೋಪದ ಅಂಗವಾಗಿ ಆಕರ್ಷಕ ರೆಡ್ ವಾಲಂಟಿಯರ್ ಮಾರ್ಚ್ ನಡೆಯಿತು. ನಾಯಮ್ಮರ ಮೂಲೆಯಿಂದ ಆರಂಭಗೊಂಡ ಮಾರ್ಚಿನಲ್ಲಿ 5,000 ಮಂದಿ ಸಮವಸ್ತ್ರಧಾರಿ ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಹೈದರಾಬಾದಿನಲ್ಲಿ ನಡೆಯುವ 22ನೇ ಪಾರ್ಟಿ ಕಾಂಗ್ರೆಸ್ಸನ್ನು ಸಂಕೇತಿಸುವ 22 ರೆಡ್ ವಾಲಂಟಿಯರ್ಗಳು ಕೇರಳ ಶೈಲಿಯ ವೇಷ ಧರಿಸಿ ಮಾರ್ಚಿನಲ್ಲಿ ಹೆಜ್ಜೆ ಹಾಕಿದರು. ಕಾಸರಗೋಡು ನಗರದಲ್ಲಿ ಕಳೆದ 3 ದಿನಗಳಿಂದ ನಡೆಯುತ್ತಿರುವ 11ನೇ ಸಿಪಿಐಎಂ ಜಿಲ್ಲಾ ಸಮಾವೇಶದ ಸಮಾರೋಪದ ಅಂಗವಾಗಿ 5,000 ಮಂದಿ ಕಾರ್ಯಕರ್ತರು ಪಾಲ್ಗೊಂಡ ರೆಡ್ ವಾಲಂಟಿಯರ್ ಮಾರ್ಚ್ ನಾಯಿಮಾರ ಮೂಲೆಯಿಂದ ಆರಂಭಗೊಂಡಿತು. ಮೆರವಣಿಗೆ ಮುಂಭಾಗದಲ್ಲಿ ಗಾಯಕ ತಂಡ ನೆಲೆಯೂರಿತು. ಅದರ ಹಿಂದೆ 22ನೇ ಪಾರ್ಟಿ ಕಾಂಗ್ರೆಸ್ಸನ್ನು ಸಂಕೇತಿಸುವ 22 ಮಂದಿ ಮಹಿಳೆಯರು ಕೇರಳ ಶೈಲಿಯ ವಸ್ತ್ರಧಾರಣೆ ಮಾಡಿ ರಕ್ತ ವರ್ಣಾಂಕಿತ ಪತಾಕೆಯೊಂದಿಗೆ ಮಾರ್ಚಿನಲ್ಲಿ ಹೆಜ್ಜೆ ಹಾಕಿದರು. ಅವರ ಹಿಂದೆ ಕೆಂಪು ಪಂಚೆ ಧರಿಸಿದ 22 ಯುವಕರು, ಫಲಕಗಳನ್ನು ಹಿಡಿದು ಸಾಗಿದ 22 ಮಕ್ಕಳು ಹಾಗೂ ಪತಾಕೆ ಎತ್ತಿ ಹಿಡಿದ 22 ಕಾರ್ಮಿಕರು ಮೆರವಣಿಗೆಗೆ ಮೆರುಗು ನೀಡಿದರು. ಅದರ ಹಿಂದೆ ಬ್ಯಾಂಡ್ ವಾದ್ಯ ಘೋಷಗಳ ತಂಡದವರು, ಅವರ ಹಿಂದೆ ಪತಾಕೆ ಹಿಡಿದು ಸಾಗಿದ ಸಮಾವೇಶ ಪ್ರತಿನಿಧಿಗಳು, ಚೆಂಗಳ ಇಂದಿರಾನಗರದಲ್ಲಿನ ವಿಶೇಷವಾಗಿ ಸಜ್ಜೀಕರಿಸಲಾದ ಆಕರ್ಷಕ ಎಂ ರಾಮಣ್ಣರ ಈ ನಗರದ ವೇದಿಕೆಯತ್ತ ಸಾಗಿದರು. ಕೊನೆಯಲ್ಲಿ ಸಿಂಗಾರಿ ಮೇಳವು ಮೆರವಣಿಗೆಗೆ ಮೆರುಗು ನೀಡಿತು. ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸೆಕ್ರೆಟರಿಯಾಗಿ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿದ್ದ ಎಂ ವಿ ಬಾಲಕೃಷ್ಣನ್ ಮಾಸ್ತರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಕಾಸರಗೋಡು ನಗರದಲ್ಲಿ ನಡೆಯುತ್ತಿರುವ ಸಿಪಿಐಎಂ ಜಿಲ್ಲಾ ಸಮ್ಮೇಳನದಲ್ಲಿ ಈ ಆಯ್ಕೆ ಮಾಡಲಾಯಿತು. ರಾಜ್ಯ ನಾಯಕತ್ವದ ಬೆಂಬಲವು ಎಂ ವಿ ಬಾಲಕೃಷ್ಣನಿಗೆ ಇರುವ ಹಿನ್ನೆಲೆಯಲ್ಲಿ ಆಯ್ಕೆ ಪ್ರಕ್ರಿಯೆ ಸುಗಮವಾಗಿ ನಡೆಯಿತು. ಸಿಪಿಐಎಂ ಜಿಲ್ಲಾ ಸೆಕ್ರೆಟರಿಯಾಗಿ ಎಂ ವಿ ಬಾಲಕೃಷ್ಣನ್ ಮಾಸ್ತರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ರಾಜ್ಯ ನಾಯಕತ್ವದ ಹಿತಾಸಕ್ತಿಯನ್ನು ಪರಿಗಣಿಸಿ ಇವರನ್ನು ಆಯ್ಕೆ ಮಾಡಲಾಯಿತು ಎಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಮಾಡಿಬಿಟ್ಟು ಕೇಂದ್ರ ಕಮಿಟಿ ಜಂಗಮ ಸಹ ಪಿ ಕರುಣಾರಿನ ಅಧ್ಯಕ್ಷತೆಯಲ್ಲಿ ಸೇರ್ನು ಸೆಕ್ರೆಟರಿಯಾಗಿ ಸಹ ಎಂ ಬಿ ಬಾಲಕೃಷ್ಣ ಮಾಸ್ತರೆ ಐಕ್ಯಗಂಡೇನ ತೆರೆಂಜೆಡುತ್ತು. 1964 ಪಕ್ಷದ ಸದಸ್ಯತ್ವವನ್ನು ಪಡೆದ ಎಂ ವಿ ಬಾಲಕೃಷ್ಣನ್ ಅವರು ಬ್ರಾಂಚ್ ಸೆಕ್ರೆಟರಿ, ಕಯ್ಯೂರು ಚಿಮೇನಿ ಲೋಕಲ್ ಸೆಕ್ರೆಟರಿ, ನೀಲೇಶ್ವರ ಏರಿಯಾ ಸಮಿತಿ ಸದಸ್ಯ, ಕಾಸರಗೋಡು ಜಿಲ್ಲೆ ರೂಪೀಕರಣಗೊಂಡ ಬಳಿಕ ಜಿಲ್ಲಾ ಸಮಿತಿ ಸದಸ್ಯ, ಬಳಿಕ 1996 ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾಗಿ ಪಕ್ಷದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2015 ರಾಜ್ಯ ಸಮಿತಿ ಸದಸ್ಯರಾಗಿದ್ದರು. 1988 ಚಿಮೈನಿ ಪಂಚಾಯತ್ ಅಧ್ಯಕ್ಷರಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಅವರು 2005 ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಎನ್ನೆ ಸಂಬಂಧಿಸಿಡತ್ತೋಳಂ ಕಳೆದ 4.5 ಕಾಲವಾಗಿ ಪಾರ್ಟಿ ಪ್ರವರ್ತನ ನಡೆಸಿಕೊಂಡಿರುವ ಒರಾಳಾನ ಕೆ ಎಸ್ ವೈಎಫಿಲೂಡೆ ಈ ಪಾರ್ಟಿಯಲ್ಲಿಕ್ಕೆ ಬಂದು ಕರ್ಷಕ ತೊಳಾಳಿ ಪ್ರಸ್ಥಾನತ್ತಿಂದೆ ಈ ಜಿಲ್ಲೆಯಲ್ಲಿ ಒರು ಅಮರಕಾರನ ನೆಲೆಯಲ್ಲಿ ಪ್ರವರ್ತಿಸಿ ಪಾವಪಟ್ಟ
ആളുകളുടെ ഇടയിൽ പ്രവർത്തിച്ചു വന്നിട്ടുള്ളൊരു ആളാണ് ഞാൻ. എൻ്റെ കൂടെ നിൽക്കുന്ന എല്ലാ ആളുകളെയും യോജിപ്പിച്ചുകൊണ്ട് ഒരേ ധാരയിലേക്ക് കൊണ്ടുപോകാൻ വേണ്ടി എല്ലാ മേഖലകളിലും ഞാൻ നിൽക്കുമ്പോൾ ശ്രമിച്ചിട്ടുണ്ട്. തീർച്ചയായും അതിനൊന്നും ഒരു കോട്ടവുമില്ലാതെ ഇന്നത്തെ സ്പിരിറ്റ് നിലനിർത്തിക്കൊണ്ട് തീർച്ചയായും മുമ്പോട്ട് പോകും എന്ന് തന്നെയാണ് അത് സംബന്ധിച്ച് പറയാറ്. ഇവിടെ 35 അംഗങ്ങളുടെ ആളാണ് ഞങ്ങൾ തിരഞ്ഞെടുത്തിട്ടുള്ളത്. ആ 35 ആളുകളിൽ അംഗങ്ങൾ 7 പേർ ഞങ്ങൾ പുതിയ സഹാക്കളെ ഇതിനകത്ത് ഉൾപ്പെടുത്തിയിട്ടുണ്ട്. 23 പേരാണ് സംസ്ഥാന സമ്മേളന പ്രതിനിധികളായിട്ട് ജില്ലയിൽ നിന്ന് തിരഞ്ഞെടുക്കപ്പെടേണ്ടത്. ആ 23 പ്രതിനിധികളെയും ഐക്യകണ്ഠ്യേന സമ്മേളനം തിരഞ്ഞെടുക്കും. ശുദ്ധിഗോഷ്ഠിയിൽ നിക്കട്ടപൂർവ്വ സെക്രട്ടറി കെ പി സതീശ്ചന്ദ്രൻ, എം വി ബാലകൃഷ്ണൻ, വി പി പി മുസ്തഫ, സി എച്ച് കുഞ്ഞമ്പു, കെ കുഞ്ഞിരാമൻ ഉപസ്ഥിതരുന്നു. ಜಿಲ್ಲೆಯಲ್ಲಿ ಮಹಿಳೆಯರಿಬ್ಬರು ಕೊಲೆಗೈಯಲ್ಪಟ್ಟು ನೈಜ ಆರೋಪಿಗಳನ್ನು ಬಂಧಿಸಲು ಪೊಲೀಸರಿಗೆ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗದ ಹಸ್ತಕ್ಷೇಪ ಅಗತ್ಯವೆಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಪ್ರಮೀಳಾ ಸೀನಾಯ್ಕ ಆಗ್ರಹಿಸಿದ್ದಾರೆ. ಅವರು ಮಹಿಳಾ ಮೋರ್ಚಾ ಆಶ್ರಯದಲ್ಲಿ ಕಾಂಜಂಗಾಡ್ ಆರ್ಡಿಒ ಕಚೇರಿಗೆ ಮಹಿಳೆಯರು ನಡೆಸಿದ ಪ್ರತಿಭಟನಾ ಮಾರ್ಚನ್ನು ಉದ್ಘಾಟಿಸಿ ಮಾತನಾಡಿದರು. ಮಡಿಕೇರಿಯ ಜಿಶಾ ಕೈಯೂರಿನಡ್ಕದ ಪುಲಿಯೂರು ನಿವೃತ್ತ ಶಿಕ್ಷಕಿ ಜಾನಕಿ, ಪೆರಿಯಾಟಡ್ಕ ಫಕೀರ ಎಂಬವರ ಪತ್ನಿ ದೇವಕಿ ಗೃಹಿಣಿಯರ ಕೊಲೆಗಳ ಪ್ರಕರಣ ಸಂಬಂಧ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಮಹಿಳಾ ಮೋರ್ಚಾ ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಕಾಂಜಂಗಾಡ್ ಆರ್ಡಿಒ ಕಚೇರಿ ಮುಂಭಾಗದಲ್ಲಿ ಮಂಗಳವಾರ ನಡೆಸಿದ ಪ್ರತಿಭಟನಾ ಜಾಥಾವನ್ನು ಉದ್ಘಾಟಿಸಿ ಪ್ರಮೀಳಾ ಸಿ ನಾಯಕ್ ಮಾತನಾಡಿದರು. ಸಿಪಿಐಎಂ ಕೇಂದ್ರಗಳು ಎಂದು ಗುರುತಿಸಲ್ಪಡುವ ಕೇಂದ್ರಗಳಲ್ಲಿ ಕೊಲೆಗಳು ನಡೆಯುತ್ತಿವೆ. ಆರೋಪಿಗಳನ್ನು ಬಂಧಿಸಲು ಎಲ್ಲ ಪ್ರಯತ್ನ ನಡೆಸಿದರೂ ಕೊನೆ ಘಳಿಗೆಯಲ್ಲಿ ಆರೋಪಿಗಳಾದ ಸಿಪಿಐಎಂನ ಕಾರ್ಯಕರ್ತರಿಗೆ ಸಂರಕ್ಷಣೆ ನೀಡುತ್ತಿದ್ದಾರೆ. ಎಡರಂಗ ಅಧಿಕಾರಕ್ಕೆ ಬಂದ ಬಳಿಕ ಮಹಿಳೆಯರ ವಿರುದ್ಧ ಅತಿಕ್ರಮಣ ಹೆಚ್ಚಾಗುತ್ತಿದೆ. ಸಿಪಿಎಂ ಪೋಷಕ ಸಂಘಟನೆಯಾದ ಜನಾಧಿಪತ್ಯ ಮಹಿಳಾ ಅಸೋಸಿಯೇಷನ್ ಈ ವಿಷಯದಲ್ಲಿ ನಿಲುವು ಸ್ಪಷ್ಟಪಡಿಸಬೇಕೆಂದು ಅವರು ಆಗ್ರಹಿಸಿದರು. ಮಹಿಳೆಯರ ವಿರುದ್ಧ ನಿರಂತರ ನಡೆಯುವ ಅತಿಕ್ರಮಣಗಳಿಗೆ ಕಡಿವಾಣ ಹಾಕಿ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಈ ಬಗ್ಗೆ ಕೇಂದ್ರ ಮಹಿಳಾ ಆಯೋಗದ ಗಮನಕ್ಕೆ ತರುವುದಾಗಿಯೂ ಅವರು ಹೇಳಿದರು. ഒരുപാട് കൊലപാതകങ്ങൾ നടന്നു. അതുപോലെ തന്നെ നമ്മൾ ജില്ലയിലും കാസർഗോഡ് ജില്ലയിലും ഈ കാഞ്ഞങ്ങാട് ഭാഗത്ത് 3 കൊലപാതകങ്ങൾ ഇത്ര സമയം കഴിഞ്ഞിട്ടും ഈ ഒരു കൊലപാതകത്തിൻ്റെ യഥാർത്ഥ പ്രതികളെ ഇതുവരെ പിടിക്കാൻ പോലീസിനും ഭരണകൂടത്തിനും സാധിച്ചില്ല. ಪ್ರತಿಭಟನಾ ಧರಣಿಯಲ್ಲಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶೈಲಜಾ ಭಟ್ ಅಧ್ಯಕ್ಷತೆ ವಹಿಸಿದರು. ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎನ್ಪಿ ಶಿಖಾ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜನನಿ, ಕಾರ್ಯದರ್ಶಿ ಶೋಭನಾ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಕುಂತಲಾ ಕೃಷ್ಣನ್, ಕಾಂಜಂಗಡ್ ಮಂಡಲ ಅಧ್ಯಕ್ಷೆ ಚಂದ್ರವತಿ, ಬಿಜೆಪಿ ಉದಮ ಮಂಡಲ ಉಪಾಧ್ಯಕ್ಷ ಕಾರ್ತ್ಯಾಯಿನಿ, ಎಚ್ಆರ್ ಸುಕನ್ಯಾ, ವಿಜಯ ಮುಕುಂದ ಮೊದಲಾದವರು ಮಾತನಾಡಿದರು. ಹೊಸಂಗಡಿ ಮಿಯಪದವು ರಸ್ತೆಯ ಸಂಪೂರ್ಣವಾಗಿ ಕುಸಿದಿದ್ದು ಜನರು ಹಾಗೂ ವಾಹನ ಚಾಲಕರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಈ ರಸ್ತೆಯ ದುರವಸ್ಥೆಯನ್ನು ಪ್ರತಿಭಟಿಸಿ ಕಳೆದ ವರ್ಷ ಮಂಜೇಶ್ವರ ತಾಲೂಕು ಬಸ್ ಓನರ್ಸ್ ಅಸೋಸಿಯೇಷನ್ ಮತ್ತು ಕ್ರಿಯಾ ಸಮಿತಿ ಸತ್ಯಾಗ್ರಹ ನಡೆಸಿತ್ತು. ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ರಸ್ತೆ ದುರಸ್ತಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದರೂ ಯಾವುದೇ ಫಲ ಉಂಟಾಗಿಲ್ಲ. ಗಡಿ ತಾಲೂಕು ಮಂಜೇಶ್ವರದ ಹೊಸಂಗಡಿಯಿಂದ ಮಿಯ ಪದವಿಗೆ ಸಂಚರಿಸುವ ಅಂಗಡಿ ಪದವು ಚಿಗುರುಪಾದ ಕೂಳೂರು ರಸ್ತೆ ಸಂಪೂರ್ಣ ಹಾನಿಗೊಂಡು ಕುಸಿದಿದೆ. ಸುಮಾರು 15 ವರ್ಷಗಳ ಹಿಂದೆ ಡಾಂಬರೀಕರಣಗೊಂಡ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಸೇರಿದ 8 ಕಿಲೋಮೀಟರ್ ರಸ್ತೆ ಕಳೆದ 3 ವರ್ಷಗಳಿಂದ ಸಂಪೂರ್ಣ ಹೊಂಡ ಗುಂಡಿಗಳಿಂದ ತುಂಬಿಕೊಂಡಿದೆ. ಕೃಷಿಕರು ಮತ್ತು ಕಾರ್ಮಿಕ ವರ್ಗದವರೇ ಅತ್ಯಧಿಕ ಪ್ರಮಾಣದಲ್ಲಿ ವಾಸಿಸುವ ಚಿಗುರುಪಾದ ಚಿನಾಲ ಕುಳೂರು ಪರಿಸರದ ಸಾವಿರಾರು ಕುಟುಂಬಗಳು ರಸ್ತೆ ಅವ್ಯವಸ್ಥೆಯ ಕಾರಣ ವಾಹನ ಸಂಚಾರ ಅಲಭ್ಯಗೊಂಡು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಶಾಲೆ ಕಾಲೇಜು ಸಹಿತ ಅಗತ್ಯಗಳಿಗಾಗಿ ಸಂಚರಿಸುವವರಿಗೂ ರಸ್ತೆ ಅವ್ಯವಸ್ಥೆಯ ಕಾರಣ ತೊಂದರೆಯಾಗಿದೆ. ಈ ರಸ್ತೆಯ ಮೂಲಕ 5 ಬಸ್ಸುಗಳು ಸರ್ವಿಸ್ ನಡೆಸುತ್ತಿದ್ದು ಇದೀಗ ಸಂಚಾರ ಮೊಟಕೆಗೊಳಿಸುವುದಕ್ಕೆ ಮುಂದಾಗಿದೆ. ನಮಗೆ ಈ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾತ್ರೆ ಮಾಡಲಿಕ್ಕೆ ವಾರದಲ್ಲಿ 2 ಪ್ಲೇಟು 3 ಪ್ಲೇಟು ಮೈನ್ ಪ್ಲೇಟ್ ಹೋಗಿ ಕಟ್ಟಾಗಿ ಬೀಳ್ತದೆ. ಈ ರೋಡಲ್ಲಿ ನಮಗೆ ಹೋಗ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ. 13 ವರ್ಷ ಆಯಿತು ಈ ರೋಡು ಹೀಗೆ ಆಗಿ. ನಾವು ಒಮ್ಮೆ ಬಸ್ಸು ಬಂದ್ ಮಾಡಿದ್ದೇವೆ, ಆದರೂ ಯಾರು ತಿರುಗಿ ನೋಡೋದಿಲ್ಲ. ಈ ರೋಡ್ಲಿ ರಾಣಿ 2 ಕೊಲ್ಲ ಇಪ್ಪ ಓಟ್ನದು, ಅದುಕೊಂಡು ಈ ರೋಡ್ಲಿ ಓಟಾನ್ ಬರ್ತಿನಿಲ್ಲ. ನಡುಮುಳ್ಳೆಲ್ಲ ಭಯಂಕರ ವೇದನೆ, ರಾತ್ರಿ ಎಣಿಕಾ ಬರ್ತಿನಿಲ್ಲ, ರಾವಲೆ ಭಯಂಕರ ಬುದ್ಧಿಮಟ್ಟ. ಇಪ್ಪ ನಮ್ಮ ಬೇರೆ ಮಣ್ಣೆ ಎಡ್ಕೊಂಡು ಬರ್ತಿಲ್ಲ, ಅದುಕೊಂಡು ಎಂತ ಜೈ ಅರಿಯಿಲ್ಲ.
ರಸ್ತೆಯ ಅವ್ಯವಸ್ಥೆಯ ಕಾರಣ ದಿನನಿತ್ಯ ಸಾವಿರಾರು ರೂಪಾಯಿಗಳ ದುರಸ್ತಿ ಖರ್ಚನ್ನು ಭರಿಸಬೇಕಾಗಿರುವ ಬಗ್ಗೆ ಬಸ್ಸಿನ ಸಂಬಂಧಪಟ್ಟವರು ಅಲವತ್ತುಕೊಂಡಿದ್ದಾರೆ. ಜೊತೆಗೆ ಆಟೋ ಟ್ಯಾಕ್ಸಿ ಚಾಲಕರು, ತುರ್ತು ಚಿಕಿತ್ಸಾ ವಾಹನಗಳು ಈ ರಸ್ತೆಯ ಸಂಚಾರವನ್ನು ನಿರಾಕರಿಸುತ್ತಿರುವುದು ತೀವ್ರ ತೊಂದರೆಗೆ ಕಾರಣವಾಗಿದೆ. ಇಲ್ಲಿ ರಸ್ತೆ ದುರವಸ್ಥೆಯನ್ನು ಪ್ರತಿಭಟಿಸಿ ಕಳೆದ ವರ್ಷ ಮಂಜೇಶ್ವರ ತಾಲೂಕು ಬಸ್ ಓನರ್ಸ್ ಅಸೋಸಿಯೇಷನ್ ಮತ್ತು ಕ್ರಿಯಾ ಸಮಿತಿ ಒಂದು ದಿನ ಮುಷ್ಕರ ನಡೆಸಿ ರಸ್ತೆ ದುರಸ್ತಿಗೆ ಆಗ್ರಹಿಸಿತ್ತು. ಆ ಸಂದರ್ಭ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ದುರಸ್ತಿಯ ಭರವಸೆ ನೀಡಿದ್ದರು. ಆದರೆ ಇದೀಗ ಮಳೆಗಾಲ ಕೊನೆಗೊಂಡು ಚಳಿಗಾಲವೂ ಬಹುತೇಕ ಕೊನೆಯ ಹಂತದಲ್ಲಿದ್ದು ಮಿಕ್ಕುಳಿದಿರುವ ಒಂದೆರಡು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣಿಸುತ್ತಿಲ್ಲ. ಲೋಕೋಪಯೋಗಿ ಇಲಾಖೆ ಹೊಸಂಗಡಿ ಮಂಜೇಶ್ವರ ಹೊಸಂಗಡಿ ಮಿಯಪದವ ರಸ್ತೆಗೆ ಪ್ರಸ್ತುತ ವರ್ಷ 9 ಕೋಟಿ ರೂಪಾಯಿಗಳ ಬೃಹತ್ ಯೋಜನೆ ಮೀಸಲಿಟ್ಟಿದೆ ಎಂದು ಹೇಳುತ್ತಿದ್ದರೂ ಕಾಮಗಾರಿಯ ಯಾವುದೇ ಸೂಚನೆಗಳು ಕಂಡುಬರುತ್ತಿಲ್ಲ. ಹೊಸಂಗಡಿ ಮಂಜೇಶ್ವರ ರಸ್ತೆಯ ಕಾಮಗಾರಿ ಕಳೆದೊಂದು ತಿಂಗಳಿಂದ ನಡೆಯುತ್ತಿದ್ದರೂ ಆಮೆಗತಿಯಲ್ಲಿರುವ ಈ ಕಾಮಗಾರಿ ಗುರಿ ತಲುಪುವ ಲಕ್ಷಣ ಖಂಡಿತ ಇಲ್ಲವೆಂದು ನಾಗರಿಕರು ಆರೋಪಿಸುತ್ತಾರೆ. ರೋಡ್ ಸೈಡಲ್ಲಿ ಇಡೀ ಡಾಕ್ಯುಮೆಂಟ್ಸ್ಗಳೆಲ್ಲ ಧೂಳಲ್ಲಿ ಮುಳುಗಿದೆ, ಮತ್ತೆ ಇಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ತುಂಬ ಒಂದು 14 ವರ್ಷ ಆಯಿತು, ನಾನಿಲ್ಲಿ ಸರ್ವಿಸೇ ಒಂದು 30 ವರ್ಷ ಕಳೆಯಿತು, ಇಷ್ಟರೊಳಗೆ ನಾನು ಡಾಮರ್ ಕಾಣಲಿಲ್ಲ. ಕಳೆದ ವರ್ಷ ನಾವು ಪ್ರತಿಭಟನೆ ಒಂದು ದಿನದ ಸಂಚಾರ ಮಟ್ಟಕ್ಕೂ ಚಳವಳಿ ನಡೆಸಿದಾಗ ಅಧಿಕೃತರು ಭರವಸೆ ನೀಡಿದ್ದರೂ ಈವರೆಗೆ ಕಾಮಗಾರಿ ಆರಂಭಿಸುವ ಸೂಚನೆ ಕಂಡುಬರುತ್ತಿಲ್ಲ. ಇದು ಗಡಿ ಪ್ರದೇಶಗಳ ಅವಗಣನೆಗೆ ಸಾಕ್ಷಿಯಾಗಿದ್ದು ಜನನಾಯಕರು, ಅಧಿಕಾರಿ ವರ್ಗಗಳ ಸಾಮಾಜಿಕ ದೃಷ್ಟಿಕೋನದ ಸಂಕೇತವಾಗಿದೆ. ಜನರು ಒಗ್ಗೂಡಿ ಬೀದಿಗಿಳಿದು ಹೋರಾಡುವ ಪರಿಸ್ಥಿತಿಯನ್ನು ಸೃಷ್ಟಿಸುವುದು ಭಾರೀ ಅಪಾಯಕಾರಿ ಎಂಬುದಾಗಿ ಬಸ್ಸು ಲಾರಿ ಚಾಲಕರು ಮತ್ತು ನಾಗರಿಕರು KCN ನ್ಯೂಸ್ಗೆ ತಿಳಿಸಿದ್ದಾರೆ. ಈ ಥರ ದೊಡ್ಡದಾಗಿ ವ್ಯವಸ್ಥೆ ಹಾಕಿದ್ವಿ ಅಂತಲೇ ಮೂರನ್ನ ಅನ್ಕೊಂಡದ ಬಾರ ಬರೆಯೋದಂತ ಏತು ಜನಕ್ಕೂ ಕಣ್ಣು ಹಾಕುವಾರ ಈ ಇದನ್ನು ರಿಕ್ಷದ ಹಾಕಲಿ, ಗಾಡಿ ಹಾಕಲಿ, ಬಸ್ ಹಾಕಲಿ, ಮಕ್ಕಳಿಗ ದೂರದ ಮೂಲ ಬಾರ ಹಾಕಿದ್ವಿ. ಏತೋ ಸರಿ ಹಂಗೆ ಕಂಪ್ಲೇಂಟ್ ಮಾಡ್ದ ಕೊರಿಯ ಏ ಹೆಂಚಿನ ಕಂಪ್ಲೇಂಟ್ ಕೊರ್ನಲ್ಲ ಒಂದ್ಸಲ ತರಕದೆ ಪೂಜೆರು ಹೆಂಗ್ಲಿ ಒಂದು ರಿಕ್ಷಾಡು ಗಾಡಿ ಹೆಂಚಿನಟ್ಟು ಬಂದಲ್ಲ ಇಲ್ಲಡೆ ಎತ್ತಿನ ಕೈ ಕಾರ ಇದ್ದು ಸೊಂಟ ಬೇನಲ್ಲ ಕಾರ ಬೇನಲ್ಲ ತರ ಬೇನಲ್ಲ ಏತೋ ಸಮಯ ಅಂಡ ಹೆಂಗ್ಲ ಕಂಪ್ನಿ ರಾಷ್ಟ್ರದಕ್ಕೆಲ್ಲ ಹಂಚನೆ ಹೆಂಗ್ಲ ಮನ್ಬೋ ಹೆಂಗ್ಲ ಮನ್ಬೋ ವಾದ ಅಂತದಲ್ಲಿ ರೈತರಿಗೆ ಇತ್ತದಾಲ ಏನಲ್ಲ ಸುದ್ದಿ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಮಂಜೇಶ್ವರ ಉಪವಿಭಾಗ ಸಹಾಯಕ ಅಭಿಯಂತರ VP ವೇಣುಗೋಪಾಲ್ರನ್ನು ಫೋನ್ ಮೂಲಕ KCN ನ್ಯೂಸ್ ಸಂಪರ್ಕಿಸಿದಾಗ ಮಂಜೇಶ್ವರ ಹೊಸಂಗಡಿ ಮಿಯಪದವು ರಸ್ತೆ ಅಭಿವೃದ್ಧಿಗೆ 9 ಕೋಟಿಗಳ ಯೋಜನೆ ಕೈಗೆತ್ತಿಕೊಳ್ಳಲಾಗಿದ್ದು ಕಾಮಗಾರಿಯ ಒಂದನೇ ಹಂತ ಮಂಜೇಶ್ವರ ಹೊಸಂಗಡಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ಇದು ಕೊನೆಗೊಂಡ ಕೂಡಲೇ ಹೊಸಂಗಡಿಯ ಮಿಯಪದವು ರಸ್ತೆಯ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಕಾಸರಗೋಡು ಜನರಲ್ ಆಸ್ಪತ್ರೆಯನ್ನು ಅತ್ಯುತ್ತಮ ಸೇವೆ ಒದಗಿಸುವ ಕೇಂದ್ರವನ್ನಾಗಿ ಪರಿವರ್ತಿಸಲು ಹಾಗೂ ಆಸ್ಪತ್ರೆಯ ಸಮಗ್ರ ಅಭಿವೃದ್ಧಿಗೆ ನಗರಸಭಾಧ್ಯಕ್ಷರ ನೇತೃತ್ವದಲ್ಲಿ ರೂಪುರೇಷೆ ತಯಾರಿಸಲು ಕ್ರಮ ಕೈಗೊಳ್ಳಲಾಗುವುದು. ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಆರೋಗ್ಯ ಸಚಿವೆ KK ಶೈಲಜಾ ಹೇಳಿದ್ದಾರೆ. ಅವರು ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಜನರಲ್ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿಸಲು ಕ್ರಮ ಕೈಗೊಳ್ಳುವುದಕ್ಕಾಗಿ ರೂಪುರೇಷೆ ತಯಾರಿಸಲು ಆಸ್ಪತ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದಾಗಿ ರಾಜ್ಯ ಆರೋಗ್ಯ ಖಾತೆ ಸಚಿವೆ KK ಶೈಲಜಾ ತಿಳಿಸಿದ್ದಾರೆ. ಅವರು ಮಂಗಳವಾರ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. ಇತಿಮಿತಿಗಳೊಳಗೆ ಕಾರ್ಯಾಚರಿಸುತ್ತಿರುವ ಆಸ್ಪತ್ರೆಗಳ ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯ ಸರ್ಕಾರ ಗಮನಹರಿಸುವುದು, ಇದೀಗ ಘೋಷಿಸಿದ 8 ಅಂತಸ್ತಿನ ಕಟ್ಟಡ ರ್ಯಾಂಪ್ ಯೋಜನೆಗಳನ್ನು ಸೇರಿಸಿಕೊಂಡು ನೂತನವಾಗಿ ಮಾಸ್ಟರ್ ಪ್ಲಾನ್ ತಯಾರಿಸಲಾಗುವುದು ಎಂದು ಸಚಿವರು ಹೇಳಿದರು. ಬ್ಲಡ್ ಸಪರೇಷನ್ ಯೂನಿಟ್ ಪ್ರವರ್ತಿಪ್ಪಿಕ್ಕಾನ್ ಕಳಿಯಾತದ ಒಂದು ಜನರೇಟರಿನ ಅಭಾವಂ ಕೊಂಡಾಣ್. ഗവൺമെൻറ് ഒരു ജനറേറ്റർ കൊടുക്കാൻ തീരുമാനിച്ചിട്ടുണ്ട്. കെസാക്സ് അതിനുള്ള പണം KMCL അടച്ചു കഴിഞ്ഞു. ഒരു 1.5 മാസം കൊണ്ട് ഇവിടെ ജനറേറ്റർ വരും, നമുക്ക് ബ്ലഡ് സെപ്പറേഷൻ യൂണിറ്റ് പ്രവർത്തിപ്പിക്കാൻ സാധിക്കും. ഐ ഓപ്പറേഷൻ നടക്കുന്നില്ല എന്നുള്ളതാണ് ഒരു പ്രധാനമായിട്ട് പറഞ്ഞത്. ഇവിടെയുള്ള മൈക്രോസ്കോപ്പ് കേടായിരുന്നു, അപ്പോൾ അത് പഴഞ്ഞൻ മാതൃകയിലുള്ള മൈക്രോസ്കോപ്പാണ്. ഒരു ആധുനിക മൈക്രോസ്കോപ്പ് ഇവിടെ കൊടുക്കാൻ വേണ്ടിയിട്ടുള്ള തീരുമാനമായിട്ടുണ്ട്. അത് NHM മുഖേന ആ മൈക്രോസ്കോപ്പിൻ്റെ പണമൊക്കെ കൊടുത്തു കഴിഞ്ഞിട്ടുണ്ട്. 10 ലക്ഷം രൂപയിലാവും അല്ലേ, കൂടുതലാവും അല്ലേ രമ? 10 ലക്ഷം രൂപയിൽ കൂടുതലാവും. അപ്പോൾ അനുവദിച്ചിട്ടുണ്ട്. അതൊരു 1-2 മാസത്തിനുള്ളിൽ മൈക്രോസ്കോപ്പ് ഇവിടെ കൊണ്ടുവരാൻ നമുക്ക് സാധിക്കും.
ഈ ഓപ്പറേഷൻ പുനഃസ്ഥാപിക്കാൻ സാധിക്കും. ಕಳೆದ UDF ಸರ್ಕಾರ ಅಗತ್ಯ ನಿಧಿ ಕಂಡುಕೊಳ್ಳದೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳು ಆಸ್ಪತ್ರೆಯ ಅಭಿವೃದ್ಧಿಯನ್ನು ಘೋಷಿಸಿರುವುದು, ಪ್ರತಿ ಜಿಲ್ಲೆಗಳಲ್ಲೊಂದು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ನಿರ್ಮಾಣ ಪ್ರಗತಿಯಲ್ಲಿರುವುದು, ಕಾಸರಗೋಡಿನ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಕಾಮಗಾರಿ ಮುಂದುವರಿಸಿರುವುದಾಗಿಯೂ ಸಚಿವರು ಹೇಳಿದರು. ಆಸ್ಪತ್ರೆಯ ದೈನಂದಿನ ಕಾರ್ಯಚಟುವಟಿಕೆಗಾಗಿ 27 ಹುದ್ದೆಗಳನ್ನು ಸೃಷ್ಟಿಸಿ ಉದ್ಯೋಗಾರ್ಥಿಗಳನ್ನು ನೇಮಿಸಲಾಗಿದೆ ಎಂದು ಸಚಿವರು ಹೇಳಿದರು. ಕೇರಳದ ಸಾಂಸ್ಕೃತಿಕ ನಗರಿ ಎನಿಸಿದ ತ್ರಿಶೂರಿನಲ್ಲಿ ನಡೆಯುತ್ತಿರುವ ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳು ಯಶಸ್ಸಿನ ಶಿಖರವನ್ನೇರಿ ಜಿಲ್ಲೆಗೆ ಅಭಿಮಾನ ಭಾಜನರಾಗಿದ್ದಾರೆ. ಬಹುತೇಕ ಸ್ಪರ್ಧೆಗಳಲ್ಲಿ ಎ ಗ್ರೇಡ್ ಪಡೆದುಕೊಂಡ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾಸರಗೋಡಿನ ಬಗ್ಗೆ ಅಭಿಮಾನಕರ ಸಾಧನೆಯನ್ನು ಮಾಡಿದ್ದಾರೆ. ಅಂಕ ಗಳಿಕೆಯಲ್ಲೂ ಉತ್ತಮ ಮುನ್ನಡೆ ಸಾಧಿಸಿದ್ದಾರೆ. ರಾಜ್ಯ ಶಾಲಾ ಕಲೋತ್ಸವ ನಡೆಯುತ್ತಿರುವ ತ್ರಿಶೂರಿನಲ್ಲಿ ಈ ಬಾರಿ ಕಾಸರಗೋಡು ಜಿಲ್ಲೆಗೆ ಅಭಿಮಾನ ಪಡುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದಾರೆ. ಪ್ರತಿಯೊಂದು ಕಲಾ ಸ್ಪರ್ಧಾ ವಿಭಾಗಗಳಲ್ಲಿಯೂ ತಮ್ಮ ಪ್ರತಿಭಾ ಸಾಮರ್ಥ್ಯವನ್ನು ಪರಮಾವಧಿ ಪ್ರದರ್ಶಿಸಿದ ವಿದ್ಯಾರ್ಥಿಗಳು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸ್ಪರ್ಧಿಸಿದ ಮಕ್ಕಳಲ್ಲಿ ಬಹುತೇಕ ಮಂದಿ ಎ ಗ್ರೇಡ್ ಅಂಕ ಮಟ್ಟದಲ್ಲಿ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಒಪ್ಪನ ಮಾರ್ಗಂಗಳಿ ಸ್ಪರ್ಧೆಗಳಲ್ಲಿ ಎ ಗ್ರೇಡ್ ಪಡೆದ ಮಕ್ಕಳು ಜಿಲ್ಲೆಗೆ ಅಭಿಮಾನವೆನಿಸಿದ್ದಾರೆ. ರಾಜ್ಯ ಶಾಲಾ ಕಲೋತ್ಸವದಲ್ಲಿ ಮಾಪಿಳ ಕಲೆಗಳಲ್ಲಿ ಚೆಮ್ನಾಡ್ GHSS ಮಕ್ಕಳು ಅಪೂರ್ವ ಸಾಧನೆಯನ್ನು ತೋರ್ಪಡಿಸಿದ್ದಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಸತತವಾಗಿ 13ನೇ ವರ್ಷವೂ ರಾಜ್ಯ ಮಟ್ಟದಲ್ಲಿ ಗಣನೀಯ ಸಾಧನೆ ಗಳಿಸಿದ್ದಾರೆ. ಈ ಬಾರಿ ಕಲೋತ್ಸವ ನಗರಿಯಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತೆಯಾದ ಕಾರಡ್ಕದ ವಿಷ್ಣುಪ್ರಿಯಾ ಕೂಡ ಭಾಗವಹಿಸಿರುವುದು ವಿಶೇಷವಾಗಿದೆ. ಜನ್ಮದ ಅಂಧಳಾಗಿರುವ ವಿಷ್ಣುಪ್ರಿಯಾ ಸಂಗೀತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಎ ಗ್ರೇಡ್ ಗಳಿಸಿದ್ದಾಳೆ. ಇದು ಜಿಲ್ಲೆಗೆ ಅಭಿಮಾನಕರವಾದ ಸಾಧನೆಯಾಗಿದೆ. ಕಾರಡ್ಕ GVHSS 9ನೇ ತರಗತಿ ವಿದ್ಯಾರ್ಥಿನಿಯಾಗಿದ್ದಾಳೆ ವಿಷ್ಣುಪ್ರಿಯಾ. ನ್ಯೂಸ್ ಡೆಸ್ಕ್ KCN. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ವಿಸ್ಟಮ್ ಗ್ಲೋಬಲ್ ಇಸ್ಲಾಮಿಕ್ ಮಿಷನ್ ಆಯೋಜಿಸುತ್ತಿರುವ ವೈಜ್ಞಾನಿಕ ಪ್ರದರ್ಶನ ಶುಕ್ರವಾರ ಆರಂಭಗೊಳ್ಳುವುದು. ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿರುವ ಹಳೆ ಮಿಲನ್ ಥಿಯೇಟರ್ ಮೈದಾನದಲ್ಲಿ 17ರವರೆಗೆ ಪ್ರದರ್ಶನ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕರು ತಿಳಿಸಿದ್ದಾರೆ. January 12ರಂದು ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಕಾಸರಗೋಡು ವಿಸ್ಟಮ್ ದ ಆವಾ ಸೆಂಟರ್ನ ಮಸೀದಿ ಖತೀಬರದ ಮುಜೀಬ್ ರಹಮಾನ್, ಜಿಲ್ಲಾಧಿಕಾರಿ KG1 ಬಾಬು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KG ಸೈಮನ್ ಮೊದಲಾದವರು ಭಾಗವಹಿಸುವರು. ರಾಜ್ಯದ 6 ಕೇಂದ್ರಗಳಲ್ಲಿ ಆಯೋಜಿಸಲಾಗುತ್ತಿರುವ 6ನೇ ಪ್ರದರ್ಶನ ಕಾಸರಗೋಡಿನಲ್ಲಿ ನಡೆಯಿತು. ಅರೇಬಿಯನ್ ಟೆಂಟ್ ಮಾದರಿಯಲ್ಲಿರುವ ಚಪ್ಪರದಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮನುಷ್ಯ ಜನ್ಮದ ವಿವಿಧ ಹಂತಗಳು, ಪ್ರಪಂಚದ ಸತ್ಯಗಳು ಮುಂತಾದವುಗಳ ಬಗ್ಗೆ ಆಧುನಿಕ ತಂತ್ರಜ್ಞಾನದ ವಿದ್ಯೆಯೊಂದಿಗೆ ದೃಶ್ಯಗಳ ಬಗ್ಗೆ ಪ್ರದರ್ಶನವನ್ನು ಏರ್ಪಡಿಸಲಾಗುತ್ತಿದೆ. ವಿಸ್ಡಮ್ ಗ್ಲೋಬಲ್ ಇಸ್ಲಾಮಿಕ್ ಮಿಷನ್ ಸಂಘಟಿಪ್ಪುನ್ನ ವಿಜಯರಂ ವೈಜ್ಞಾನಿಕ ಪ್ರದರ್ಶನ ನಾಳೆ January 12 to 17 ವೆಳ್ಳಿಯಾಚ ಬುಧನಾಳ್ಚ ವರೆ ಕಾಸರಗೋಡು ಪುದಿಯ ಬಸ್ ಸ್ಟಾಂಡ್ ಸ್ಪೀಡ್ ವೇ ಇನ್ ಬಿಲ್ಡಿಂಗ್ ಸಮೀಪಮುಳ್ಳ ಗ್ರೌಂಡಿಲ್ ನಡಕುನು. ವೆಳ್ಳಿಯಾಚ ನಡಕುನ ಉದ್ಘಾಟನ ಸಮ್ಮೇಳನತ್ತಿ ಕಾಸರಗೋಡು ವಿಸ್ಟಮ್ ದಾವಾ ಸೆಂಟರ್ ಮಸ್ಜಿದ್ ಖತೀಬ್ ಮುಜೀಬ್ ರಹಮಾನ್ ಸಲಾಹಿ, ಜಿಲ್ಲಾ ಕಲೆಕ್ಟರ್, ಜಿಲ್ಲಾ ಪೊಲೀಸ್ ಸೂಪ್ರೆಂಡ್, ರಾಷ್ಟ್ರೀಯ ಪ್ರತಿನಿಧಿಗಳು ತೊಡಗಿಯವರ್ ಪಂಗಡುಕ್ಕು. ಪ್ರದರ್ಶನತ್ತಿಲೆ ದೃಶ್ಯಗಳೇ ವಿಡಿಯೋಗಳೇ ಶಬ್ದಂ ಮೊಬೈಲ್ ಶಪಿಕಾನುಳ್ಳ ಸೌಕರ್ಯವೂ ಒದಗಿಯಿಟ್ಟು ಸ್ತ್ರೀಗಳಿಗೆ ಪ್ರದರ್ಶನ ಕಾಣಾ ಪ್ರತ್ಯೇಕ ಸೌಕರ್ಯ ಏರ್ಪಡುತ್ತಿಟ್ಟು. ಸುದ್ದಿಗೋಷ್ಠಿಯಲ್ಲಿ ಶರೀಫ್ ತಳಂಗರ, ನೌಫಲ್ ಮದೀನಿ, ಸಿಎಂ ಮುನೀರ್, ಮುಜೀಬ್ ರಹಮಾನ್ ಸಲಾಫಿ ಮೊದಲಾದವರು ಉಪಸ್ಥಿತರಿದ್ದರು. ಆರಿಕಾಡಿ ಕುಂಬೋಳು ಸಯೀದ್ ಅರಬಿ ವಲಿಯುಲ್ಲಾಹಿ ದರ್ಗಾ ಶರೀಫ್ನಲ್ಲಿ ಮಖಾಮ್ ಉರೂಸ್ ಈ ತಿಂಗಳ 14ರಂದು ಆರಂಭಗೊಳ್ಳುವುದು. 14 ದಿನಗಳ ಕಾಲ ರಾತ್ರಿ ಹಗಲು ವಿವಿಧ ಸಮಕಾಲೀನ ವಿಷಯಗಳ ಕುರಿತು ಪ್ರಖ್ಯಾತ ಮತ ಪಂಡಿತರುಗಳು ಪ್ರವಚನ ನೀಡುವರು. January 28ರಂದು ಬೆಳಿಗ್ಗೆ 9 ಗಂಟೆಗೆ ಮೌಲೀದ್ ಪಾರಾಯಣದೊಂದಿಗೆ ಮಖಾಮ್ ಉರೂಸ್ ಸಮಾಪ್ತಿಗೊಳ್ಳುವುದೆಂದು ಸಂಘಟಕ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಂಬಳೆ ಸಮೀಪದ ಆರಿಕಾಡಿ ಕುಂಬೋಳು ಸಯೀದ್ ಅರಬಿ ವಲಿಯುಲ್ಲಾಹಿ ದರ್ಗಾ ಶರೀಫ್ನಲ್ಲಿ ಕುಂಬೋಳ್ ಮಖಾಮ್ ಉರೂಸ್ ಈ ತಿಂಗಳ 14ರಂದು ಆರಂಭಗೊಳ್ಳುವುದು. 14 ದಿನಗಳ ಕಾಲ ರಾತ್ರಿ ಹಗಲುಗಳಲ್ಲಿ ಸಮಕಾಲೀನ ವಿಷಯಗಳ ಕುರಿತು ಪ್ರಖ್ಯಾತ ಮತ ಪಂಡಿತರಿಂದ ಮತ ಪ್ರವಚನ ನಡೆಯುವುದೆಂದು ಸುದ್ದಿಗೋಷ್ಠಿಯಲ್ಲಿ ಸಂಘಟಕ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಉರುಸು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ January 14ರಂದು ಆದಿತ್ಯವಾರ ಬೆಳಿಗ್ಗೆ 10 ಗಂಟೆಗೆ ಮಖಾಮ್ ಸಾಮೂಹಿಕ ಸಿಯಾರತ್ನಿಗೆ
സയ്യിദ് അത്താവുള്ള തങ്ങൾ ഉദ്യാവര നേതൃത്വം വഹിച്ചു. ബളിക ഉറൂസ് സമിതി ചെയർമാൻ ഹാജി മുഹമ്മദ് ഖാദർ ധ്വജാരോഹണ നടത്തി. രാത്രി 8 നടന്ന ഉദ്ഘാടന സമ്മേളനത്തെ സമസ്ത കേരള ജംഇയ്യത്തുൽ ഉലമ അധ്യക്ഷ ജിഫ്രി മുത്തുക്കോയ തങ്ങൾ താളനെ നീടുവരു. ജാതി മത ഭേദമന്യേ ശാന്തിയേകുന്ന പ്രധാന തീർത്ഥാടന കേന്ദ്രമായ സയ്യിദ് അറബി വലിയുള്ളാഹി റളിയല്ലാഹു അൻഹു അവരുടെ പേരിൽ 5 കഴിച്ചു വരാനുള്ള ഉറൂസ് നിർത്തിയും അതിനോട് അനുബന്ധിച്ചുള്ള മതപ്രഭാഷണ പരിപാടികൾ 2018 ജനുവരി 14 മുതൽ 28 വരെ നടക്കുകയാണ്. ഉറൂസ് പരിപാടിക്ക് തുടക്കം കുറിച്ച് ജനുവരി 14 ഞായറാഴ്ച രാവിലെ 10 മക്കാം കൂട്ടസിയാറത്തിന് സയ്യിദ് അത്താവുള്ളാഹ് തങ്ങൾ ഉദ്യാവരം നേതൃത്വം നൽകും. തുടർന്ന് ഉറൂസ് കമ്മിറ്റി ചെയർമാൻ ഹാജി മുഹമ്മദ് ഖാദർ പതാക ഉയർത്തും. രാത്രി 8 നടക്കുന്ന ഉദ്ഘാടന സമ്മേളനം സമസ്ത കേരള ജംഇയ്യത്തുൽ ഉലമ പ്രസിഡന്റ് സയ്യിദുൽ ഉലമ സയ്യിദ് ജഫ്രി മുത്തുക്കോയ തങ്ങൾ ഉദ്ഘാടനം ചെയ്യും. സുദ്ദിഗോഷ്ഠിയിൽ ജമായത്ത് അധ്യക്ഷ ഹാജി പി കെ മുസ്താഫ, ജനറൽ സെക്രട്ടറി എ മുഹമ്മദ് കുഞ്ഞി, ഉറൂസ് സമിതി അധ്യക്ഷ ഹാജി മുഹമ്മദ് ഖാദർ, പ്രധാന സഞ്ചാലക കെ പി ഷാഹുൽ ഹമീദ് മുതലായവർ ഉപസ്ഥിതരിദ്ദരു. നാനാ ബേഡിക്കകളൊട്ടി കാഞ്ഞങ്ങാട് മണ്ഡല കാംഗ്രസ് സമിതിയ നേതൃത്വത്തിൽ സത്യാഗ്രഹവും ആയോജിച്ചു. ഡി സി സി അധ്യക്ഷ ഹക്കീം കുന്നിൽ ധരണി സത്യാഗ്രഹം ഉദ്ഘാടിച്ചു. വിവിധ ബേഡിക്കകളൊട്ടി കാഞ്ഞങ്ങാട് മണ്ഡല കോൺഗ്രസ് സമിതിയ നേതൃത്വത്തിൽ നഗരസഭാ കച്ചേരിയ മുൻപ് ധരണി സത്യാഗ്രഹം നടത്തലായിട്ടു. ഡി സി സി അധ്യക്ഷ ഹക്കീം കുന്നിൽ ധരണി സത്യാഗ്രഹം ഉദ്ഘാടിച്ചു. 6 ക്ഷേമ പെൻഷനുകൾ കൊടുക്കുന്നില്ല. 6 പുതുതായി ഒരു ക്ഷേമ പെൻഷന്റെ അപേക്ഷ പോലും സ്വീകരിക്കുന്നതിന് ആവശ്യമായിട്ടുള്ള സംവിധാനം നമ്മുടെ നഗരസഭയിലും അതുപോലെ തന്നെ പഞ്ചായത്ത് സ്ഥാപനങ്ങളിലും ഇല്ലാത്ത ഒരു ഏറ്റവും പ്രയാസകരമായ ഒരു സാഹചര്യത്തിൽ എത്തി നിൽക്കുന്നു. കേരളത്തിലെ തദ്ദേശ സ്വയംഭരണ സ്ഥാപനങ്ങൾ മുന്നോട്ട് വെച്ച പ്രവർത്തകരുടെ ടെൻഡർ എടുക്കുന്നതിൽ പോലും കരാറുകാർ പിന്നോട്ടടിച്ചുകൊണ്ട് മുന്നോട്ട് പോകുന്ന ഒരു സാഹചര്യം, കേരളത്തിലെ NH ഉൾപ്പെടെ PWD ഉൾപ്പെടെയുള്ള മേഖലകളിൽ വരേണ്ട വികസനം കിഫ്ബി പദ്ധതിയിൽ ഉൾപ്പെടുത്തിക്കൊണ്ട് മുമ്പോട്ട് പോകുന്നു എന്ന പ്രഖ്യാപനമല്ലാതെ നാട്ടിലാകെ നടക്കേണ്ട വികസനത്തിന്റെ മുഴുവൻ മൊറട്ടോറിയം പ്രഖ്യാപിച്ചുകൊണ്ട് ഇടതുപക്ഷ ജനാധിപത്യ മുന്നണി അവരുടെ താല്പര്യത്തിന് വേണ്ടി മാത്രം ഭരണത്തെ ഉപയോഗിച്ചുകൊണ്ട് മുമ്പോട്ട് പോകുന്ന ഏറ്റവും ദയനീയമായ സാഹചര്യം. മണ്ഡലാധ്യക്ഷ എം കുഞ്ഞികൃഷ്ണൻ അധ്യക്ഷത വഹിച്ചു. ബ്ലോക്ക് അധ്യക്ഷ ഇ വി ബാലകൃഷ്ണൻ, നഗരസഭാ കൗൺസിലറുകളായ കെ സുമതി, ഷൈജ സാഹിദാസ്, കെ സുകുമാരൻ മുതലായവർ മാത്രം. എം കെ രത്നാകരൻ, പി കെ ചന്ദ്രശേഖരൻ, കെ പി മോഹനൻ, പ്രവീൺ തോയമ്മൽ, പി വി വേണുഗോപാലൻ, ഒ വി രാജേഷ്, വി വി സുഹാസ്, വാസു കല്ലഞ്ചിറ, സുരേഷ് ബാബു, അച്യുതൻ മുരിയ നബി മുതലായവർ നേതൃത്വം നേടിതരു. സ്വാഗത. ನೀಲೇಶ್ವರ ಸಾರ್ವಜನಿಕ ವಾಚನಾಲಯದ ಸಭಾಂಗಣವನ್ನು ನವೀಕರಿಸಲಾಯಿತು. ಇದಕ್ಕೆ ಫೈನಿ ನಾರಾಯಣನ್ ಸ್ಮಾರಕ ಸಭಾಂಗಣವೆಂದು ಹೆಸರಿಡಲಾಯಿತು. ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಕುಂಜಿಕೃಷ್ಣನ್ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನೀಲೇಶ್ವರ ಸಾರ್ವಜನಿಕ ವಾಚನಾಲಯದ ನವೀಕರಿಸಿದ ಸಭಾಂಗಣಕ್ಕೆ ಪೈನಿ ನಾರಾಯಣ ಸ್ಮಾರಕ ಸಭಾಂಗಣವೆಂದು ಹೆಸರಿಡಲಾಯಿತು. ಸಭಾಂಗಣದ ಉದ್ಘಾಟನೆಯನ್ನು ಕೇರಳ ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಕುಂಜಿಕೃಷ್ಣನ್ ನೆರವೇರಿಸಿದರು. ನಗರಸಭಾಧ್ಯಕ್ಷ ಕೆಪಿ ಜಯರಾಜನ್ ಮುಖ್ಯ ಅತಿಥಿಯಾಗಿದ್ದರು. ಅಡ್ವೊಕೇಟ್ ಎ ವಿ ವಾಮನಕುಮಾರ ಸಂಸ್ಮರಣಾ ಭಾಷಣ ಮಾಡಿದರು. ಜೋ ಬಿ ಪಿ ಪೌಲೋಸ್ ಛಾಯಾಚಿತ್ರವನ್ನು ಅನಾವರಣಗೊಳಿಸಿದರು. ಸ್ವಾತಂತ್ರ್ಯ ಸಮರ ಹೋರಾಟಗಾರ ಕೆ ಆರ್ ಕಣ್ಣನ್ ಮುಖ್ಯ ಅತಿಥಿಯಾಗಿದ್ದರು. ಕೆ ಪಿ ಕುಂಜಿರಾಮನ್ ನಾಯರ್ ಅಧ್ಯಕ್ಷತೆ ವಹಿಸಿದರು. ಶ್ಯಾಮ್ಬಾಬು ವೆಳ್ಳಿಕೋತು ಮಾತನಾಡಿದರು. ಎಂ ಮಧುಸೂದನನ್ ಸ್ವಾಗತ ಹಾಗೂ ಎಂ ಆನಂದವಲ್ಲಿ ಧನ್ಯವಾದ ಸಮರ್ಪಿಸಿದರು. ಎಲ್ಲವನ್ನೂ ಸರಿಪಡಿಸುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೇರಿದ ಎಡರಂಗ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನು ಅನಾರೋಗ್ಯಾವಸ್ಥೆಗೆ ನೂಕಿದೆ ಎಂದು ಡಿ ಸಿ ಸಿ ಅಧ್ಯಕ್ಷ ಹಕೀಂ ಕುನ್ನಿಲ್ ಆರೋಪಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎನ್ ಜಿ ಒ ಅಸೋಸಿಯೇಷನ್ ನಡೆಸಿದ ಪೂರ್ವ ಪ್ರತಿಭಟನಾ ಮೆರವಣಿಗೆಯನ್ನು ಕಾಂಜಂಗಾಡಿನಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಎನ್ ಜಿ ಒ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಜಿಲ್ಲಾ ಮೆಡಿಕಲ್ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬಳಿಕ ನಡೆದ ಧರಣಿ ಸತ್ಯಾಗ್ರಹವನ್ನು ಡಿ ಸಿ ಸಿ ಅಧ್ಯಕ್ಷ ಹಕೀಂ ಕುನ್ನಿಲ್ ಉದ್ಘಾಟಿಸಿದರು. ಎಲ್ಲವನ್ನು ಸರಿಪಡಿಸುತ್ತೇವೆ ಎಂದು ಹೇಳಿ ಅಧಿಕಾರ ಕೇರಿದ ಎಡರಂಗ ಸರ್ಕಾರ ಆರೋಗ್ಯ ಕ್ಷೇತ್ರವನ್ನು ಅನಾರೋಗ್ಯ ಅವಸ್ಥೆಗೆ ನೂಕಿದೆ ಎಂದು UDF ಸರ್ಕಾರ ಜಾರಿಗೊಳಿಸಿದ ಕಾರುಣ್ಯ, ಸುಕೃತ, ತಾಲೋಲಂ, ಆರೋಗ್ಯ ಕಿರಣ ಮುಂತಾದ ಉಚಿತ ಚಿಕಿತ್ಸಾ ಯೋಜನೆಗಳನ್ನು ಇಲ್ಲದಾಗಿಸುವ ಕ್ರಮಗಳನ್ನು ಹಿಂತೆಗೆಯಬೇಕು ಎಂದು ಅವರು ಹೇಳಿದರು. ಈ ಗವರ್ನಮೆಂಟ್ ಅಧಿಕಾರದಲ್ಲಿ ಒಂದು 1.5 ವರ್ಷ ಕಳೆದಿದ್ದಪ್ಪ
അതിന്റെ ഉദ്ഘാടനം നടത്തുന്നതിന് വേണ്ടി ഒരു അവസരം ലഭിച്ചപ്പോൾ ഐക്യ ജനാധിപത്യ മുന്നണി ഗവൺമെന്റ് ആ പഞ്ചായത്തിലെ ഒരു പക്ഷേ എൻഡോ സൾഫാൻ ദുരിത മേഖലയിലെ ഏറ്റവും വലിയ ഗുണഭോക്താക്കളുള്ള ഒരു പഞ്ചായത്ത് എന്ന നിലയിൽ ആ പഞ്ചായത്തിനെ അനുവദിച്ച ആശുപത്രിയുടെ പേര് കയ്യൂർ സ്മാരക ആശുപത്രി എന്നാക്കി മാറ്റിക്കൊണ്ട് അവര് പാർട്ടി സമ്മേളന വേദി പോലെ കെട്ടിടത്തിന്റെ ഉദ്ഘാടന സമ്മേളനത്തെ പോലും ചെറുകിയ മനസ്സോടുകൂടി കണ്ട ജനപ്രതിനിധികളാണ് കാസർഗോഡ് ജില്ലയിലെ ഭരണത്തിന് നേതൃത്വം നൽകുന്നത് എന്നതാണ് ഏറ്റവും പ്രയാസകരമായ സാധ്യത. ജില്ലാധ്യക്ഷ എം പി കുഞ്ഞിമൊയ്തീൻ അധ്യക്ഷത വഹിച്ചു. രാജ്യ കാര്യദർശി ഉമാശങ്കർ മുഖ്യ ഭാഷണം മാറിയു. കെ എം ജയപ്രകാശ്, സി കെ അരുൺകുമാർ, പി വി രമേശൻ, വി ദാമോദരൻ, സുരേഷ് പെരിയങ്ങാനം, കെ സി സുജിത് കുമാർ മുതലാദവരും മാത്രമാടിതരു. ഇ മീനാകുമാരി, എ വി രാജൻ, ഒ ടി സൽമത്ത്, ഇ വത്സലൻ, എം സുജയൻ മുതലാദവരും നേതൃത്വം നീടിതരു. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮೂರು ದಿನಗಳಿಂದ ನಡೆಯುತ್ತಿರುವ ಸಿಪಿಐಎಂ 11ನೇ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸಂಪನ್ನ. 5,000 ಮಂದಿ ಭಾಗವಹಿಸಿದ ಆಕರ್ಷಕ ವರ್ಣರಂಜಿತ ರೆಡ್ ವಾಲಂಟಿಯರ್ ಮಾರ್ಚ್. ಬ್ಯಾಂಡ್ ವಾದ್ಯ ಘೋಷಗಳೊಂದಿಗೆ ನಡೆದ ವರ್ಣರಂಜಿತ ಮೆರವಣಿಗೆ. ಕಾಸರಗೋಡು ಜಿಲ್ಲಾ ಸಿಪಿಎಂ ಸೆಕ್ರೆಟರಿಯಾಗಿ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷ ಎಂ ವಿ ಬಾಲಕೃಷ್ಣನ್ ಮಾಸ್ತರ್ ಅವಿರೋಧ ಆಯ್ಕೆ. ಜಿಲ್ಲೆಯಲ್ಲಿ ಮಹಿಳೆಯರಿಬ್ಬರು ಕೊಲೆಗೈಯಲ್ಪಟ್ಟು ತಿಂಗಳುಗಳೇ ಕಳೆದರೂ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಫಲ. ರಾಜ್ಯ ಮಹಿಳಾ ಆಯೋಗದ ಹಸ್ತಕ್ಷೇಪ ಅಗತ್ಯ. ಕಾಜಂಗಾಡಿನಲ್ಲಿ ನಡೆದ ಮಹಿಳಾ ಮೋರ್ಚಾ ಪ್ರತಿಭಟನಾ ರ್ಯಾಲಿ ಉದ್ಘಾಟಿಸಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಪ್ರಮೀಳಾ ಸಿ ನಾಯ್ಕ ಆಗ್ರಹ. ಸಂಪೂರ್ಣ ಕುಸಿದ ಹೊಸಂಗಡಿ ಮಿಯಪ್ಪದವ ರಸ್ತೆ. ಡಾಮಾರು ಕಾಣದೆ 15 ವರ್ಷ. ವಾಹನ ಸಾರ್ವಜನಿಕರು ಸಂಕಷ್ಟದಲ್ಲಿ. ರಸ್ತೆ ಕಾಮಗಾರಿಗೆ ಮೀನಮೇಷ ಎಣಿಸುತ್ತಿರುವ ಇಲಾಖೆ ಅಧಿಕಾರಿಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಕಾಯಕಲ್ಪ. ಸಮಗ್ರ ಅಭಿವೃದ್ಧಿಗೆ ರೂಪುರೇಷೆ ನೀಡಲು ಆರೋಗ್ಯ ಸಚಿವೆ ಕೆಕೆ ಶೈಲಜಾ ನಿರ್ದೇಶ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿಸಲು ಕ್ರಮ. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.